ಪಿಎಂಎಲ್ಎ ಮತ್ತು ಇಡಿ ಸಂಸ್ಥೆಗೆ ಮಾಡಿದಂತಹ ತಿದ್ದುಪಡಿಯ ಕರಾಳ ಶಾಸನದ ವಿರುದ್ಧ ಸುಮಾರು 200 ಅರ್ಜಿಗಳು ದಾಖಲಾಗಿವೆ. ಈ ತಿದ್ದುಪಡಿಯ ಅನುಸಾರ ಆರೋಪಿಗಳಿಗೆ ಎಫ್ಐಆರ್ ಪ್ರತಿ ಕೊಡುವಂತಹ ಅಗತ್ಯ ಇಲ್ಲ. ಆರೋಪಿಯನ್ನ ಬಂಧಿಸಿದ ತಕ್ಷಣ ಆತ ಅಪರಾಧಿ ಅಂತ ಪರಿಗಣಿಸೋದು, ತಾನು ನಿರಪರಾಧಿ ಅಂತ ಸ್ವತಃ ಆರೋಪಿನೇ ಸಾಬೀತುಪಡಿಸಬೇಕು ಮತ್ತು ಅಲ್ಲಿಯವರೆಗೂ ಬೇಲ್ ನಿರಾಕರಣೆ ಅನ್ನುವಂತಹ ಈ ಕರಾಳ ಶಾಸನವನ್ನ ಖಾನ್ವಿಲ್ಕರ್ ಒಳಗೊಂಡಂತಹ 3 ಸದಸ್ಯರ ವಿಭಾಗೀಯ ಪೀಠ ಮಾನ್ಯ ಮಾಡಿದೆ. ಈಗ ಇಡಿ ಸತತವಾಗಿ ಕೇವಲ ವಿಪಕ್ಷಗಳ ಬೆನ್ನುಬಿದ್ದಿದೆ. ಎಎಪಿಯ ಮನೀಷ್ ಸಿಸೋಡಿಯಾ ವರ್ಷದಿಂದ ಜೈಲಲ್ಲಿದ್ದಾರೆ, ಸತ್ಯೇಂದ್ರ ಜೈನ್ ಜೈಲಲ್ಲಿದ್ದಾರೆ, ಜಾರ್ಖಂಡ್ನ ಮಾಜಿ ಸಿಎಂ ಜೆಎಂಎಂನ ಹೇಮಂತ್ ಸೊರೇನ್ ಅವರು ಕೂಡ ಜೈಲ್ ಪಾಲಾಗಿದ್ದಾರೆ, ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸತತವಾಗಿ ಸಮನ್ಸ್ಗಳು ಬರ್ತಾ ಇವೆ. ಬಚಾವ್ ಆಗೋದಿಕ್ಕೆ ವಿಪಕ್ಷಗಳ ಎಷ್ಟೋ ನಾಯಕರು ಬಿಜೆಪಿಯನ್ನ ಸೇರ್ತಾ ಇದ್ದಾರೆ. ಬಿಜೆಪಿ ಸೇರಿದ ಕೂಡಲೇ ಅವರ ವಿರುದ್ಧದ ಈ ಇಡಿ ತನಿಖೆ ನಿಂತು ಬಿಡುತ್ತೆ. ಹಾಗಾಗಿ ಈಗ ಇಡಿ ಅನ್ನೋದು ವಿಪಕ್ಷಗಳ ನಾಯಕರನ್ನ ಬೇಟೆಯಾಡುವಂತಹ ಒಂದು ಸಂಸ್ಥೆ ಅನ್ನುವಂತಾಗಿದೆ. ಖಾನ್ವಿಲ್ಕರ್ 2022 ನಿವೃತ್ತಿಯನ್ನ ಹೊಂದಿದ್ರು. ನಿವೃತ್ತರಾದಂತಹ 1.5 ವರ್ಷದ ಬಳಿಕ ಅವರು ಲೋಕಪಾಲಾಗಿ ನೇಮಕಗೊಂಡಿದ್ದಾರೆ. ಖಾನ್ವಿಲ್ಕರ್ ಅವರ ಈ ನೇಮಕ ನಿವೃತ್ತಿಯ ನಂತರ ನ್ಯಾಯಾಧೀಶರಿಗೆ ಉನ್ನತ ಹುದ್ದೆಗಳನ್ನು ನೀಡುವಂತಹ ಸಂಪ್ರದಾಯದ ಮುಂದುವರಿಕೆಗೆ ಒಂದು ನಿದರ್ಶನ ಆಗಿದೆ. ತಮ್ಮ ಕರ್ತವ್ಯದ ಕೊನೆಯ ದಿನವಾದ ಜನವರಿ 31 ಜ್ಞಾನವ್ಯಾಪಿ ಮಸೀದಿಯ ನೆಲ ಮಹಡಿಯಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಹಿಂದೂಗಳಿಗೆ ಅನುಮತಿಯನ್ನ ನೀಡಿ ತೀರ್ಪು ಪ್ರಕಟಿಸಿದಂತಹ ನ್ಯಾಯಮೂರ್ತಿ ಎ.ಕೆ. ವಿಶ್ವೇಶ್ ಅವರನ್ನ ನಿವೃತ್ತರಾಗಿ 1 ಆಗುವ ಮೊದಲೇ ಉತ್ತರ ಪ್ರದೇಶ ಸರ್ಕಾರ ಲಕ್ನೋದ ಡಾಕ್ಟರ್ ಶಕುಂತಳಾ ಮಿಶ್ರಾ ನ್ಯಾಷನಲ್ ರಿಹಬಿಲಿಟೇಷನ್ ವಿಶ್ವವಿದ್ಯಾಲಯಕ್ಕೆ ಲೋಕಪಾಲ ಆಗಿ ನೇಮಿಸಿತು. ತ್ರಿವಳಿ ತಲಾಖ್ SC/ST ಕಾಯ್ದೆ ವಿಚಾರವಾಗಿ ತೀರ್ಪು ನೀಡಿದಂತಹ ನ್ಯಾಯಮೂರ್ತಿ ಎ.ಕೆ. ಗೋಯಲ್ ಅವರನ್ನ ಸುಪ್ರೀಂ ಕೋರ್ಟ್ನಿಂದ ನಿವೃತ್ತಿ ಹೊಂದಿದ ದಿನಾನೇ NGT ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ರಾಮ ಮಂದಿರ ಕುರಿತ ತೀರ್ಪು ಕೊಟ್ಟಿದ್ದಂತಹ ಪೀಠದ 5 ನಿವೃತ್ತಿಯ ನಂತರ 1 ಹುದ್ದೆಯನ್ನ ನೀಡಲಾಗಿದೆ. ಬಾಬ್ರಿ ಮಸೀದಿ ರಾಮ ಜನ್ಮಭೂಮಿ ವಿವಾದದ ತೀರ್ಪು ನೀಡಿದಂತಹ ಮಾಜಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅವರನ್ನ ಸುಪ್ರೀಂ ಕೋರ್ಟ್ನಿಂದ CJ ಆಗಿ ನಿವೃತ್ತರಾದಂತಹ 4 ಮೋದಿ ಸರ್ಕಾರ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದೆ. ಜುಲೈ 2021 ನಿವೃತ್ತರಾದಂತಹ ನ್ಯಾಯಮೂರ್ತಿ ಅಶೋಕ್ ಭೂಷಣ್ ಅವರನ್ನ ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅವರನ್ನ ಆಂಧ್ರಪ್ರದೇಶದ ಗವರ್ನರ್ ಆಗಿ 2023 ನೇಮಿಸಲಾಗಿದೆ. ಆಗ ಕಾಂಗ್ರೆಸ್ನ ಅಭಿಷೇಕ್ ಮನು ಸಿಂಘ್ವಿ ನಿವೃತ್ತಿಯ ನಂತರ ನ್ಯಾಯಾಧೀಶರನ್ನ ಬೇರೆ ಹುದ್ದೆಗಳಿಗೆ ನೇಮಿಸುವಂತಹ ವಿಚಾರದಲ್ಲಿ ಬಿಜೆಪಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ನೆನಪಿಸಿದೆ. ಮೋದಿ ಸರ್ಕಾರ ಬಂದ ವರ್ಷನೇ ದೇಶದ ಮುಖ್ಯ ನ್ಯಾಯಮೂರ್ತಿ ಹುದ್ದೆಯಿಂದ ನಿವೃತ್ತರಾದಂತಹ ಜಸ್ಟಿಸ್ ಪಿ ಸದಾಶಿವಂ ಅವರನ್ನ ಕೇರಳ ಗವರ್ನರ್ ಹುದ್ದೆಗೆ ನೇಮಿಸಲಾಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಅಮಿತ್ ಶಾ ಅವರ ವಿರುದ್ಧದ ನಕಲಿ ಎನ್ಕೌಂಟರ್ ಪ್ರಕರಣದ 2 FIR ಅನ್ನ ರದ್ದುಪಡಿಸಿದಂತಹ ಪೀಠದಲ್ಲಿ ಜಸ್ಟಿಸ್ ಸದಾಶಿವಂ ಅವರಿದ್ದರು.